ಎಲ್ಲರಿಗೂ ನಮಸ್ಕಾರ. ಮಂಗಳ ಕ್ರಾಫ್ಟ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಮಂಗಳ ಪ್ರವೀಣ್. ಇವತ್ತಿನ ವಿಡಿಯೋದಲ್ಲಿ ಹತ್ತಿಯ ಎಳೆಗಳಿಂದ ಪದಕ ಸಹಿತ ಕೂಡಿರುವ ಗೆಜ್ಜೆವಸ್ತ್ರದ ಹಾರ ಹೇಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸಿಕೊಡ್ತೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಲು ಮರೆಯದಿರಿ. ಹಾಗೆಯೇ ನನ್ನ ಹೊಸ ಹೊಸ ವಿಡಿಯೋಗಳು ನಿಮಗೆ ಬೇಕಾದಲ್ಲಿ, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಯೂಟ್ಯೂಬಿಗೆ ಹೋಗಿ ಮಂಗಳ ಕ್ರಾಫ್ಟ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಟಿಫಿಕೇಷನ್ ಬೇಕಾದಲ್ಲಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬೇಕಾಗುವ ಸಾಮಗ್ರಿಗಳು: ಹತ್ತಿಯ ಎಳೆಗಳು, ಟಿಕ್ಲಿ, ಥ್ರೆಡ್, ಬ್ಲೂ ಮತ್ತು ಪಿಂಕ್ ಕಲ್ಲರ್ ಸಂತದ ತಗಡು, ಸಿಜರ್ ಮತ್ತು ಗ್ಲೂ. ಹತ್ತಿಯ ರೋಲ್ನಿಂದ ಎಳೆಯನ್ನು ತೆಗೆದುಕೊಂಡು 24 ಇಂಚ್ ಉದ್ದದ 16 ಸುತ್ತನ್ನು ಸುತ್ತಿ. ಒನ್ ಸೈಡ್ ನಾನು ಎಳೆಯನ್ನು ಬೆರಳಿಗೆ ಸುತ್ತಿಕೊಳ್ತಾ ಇದ್ದೇನೆ. ನೆಕ್ಸ್ಟ್ ನಾವು ಇದರಿಂದ ಹೂ ಮಾಡಬೇಕಾಗತ್ತೆ, ಅದರ ಎಡ್ಜ್ ನೀಟಾಗಿ ಬರಲಿ ಎಂಬ ಕಾರಣಕ್ಕೆ ನಾನು ಈ ಥರ ಮಾಡಿಕೊಳ್ತಾ ಇದ್ದೇನೆ. ನಮಗೆ ಹತ್ತಿಯ ಎಳೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಕಾರ್ಡ್ಬೋರ್ಡ್ ಶೀಟ್ ಸಿಕ್ಕಿದರೆ ಅದರಲ್ಲಿ ಸುತ್ತಿದರೆ ನಮಗೆ ನೀಟಾದ ಎಡ್ಜ್ ಇರುವಂಥ ಎಳೆಗಳು ಸಿಗುತ್ತೆ. 16 ಸುತ್ತು ಸುತ್ತಿದ ನಂತರ ಎಕ್ಸ್ಟ್ರಾ ಇರುವಂಥ ಎಳೆನ ಕಟ್ ಮಾಡಿ ತೆಗಿಬೇಕು. ಫಿಂಗರ್ಸ್ ಇಟ್ಕೊಂಡ ಸೈಡನ್ನು ಮೇಲ್ಬದಿಗೆ ತಂದುಕೊಳ್ಬೇಕು. 5 ಸೆಂಟಿಮೀಟರ್ನಷ್ಟು ಕೆಳಗೆ ಥ್ರೆಡ್ನ ಸಹಾಯದಿಂದ ನಾಟನ್ನು ಹಾಕ್ಕೊಳ್ಬೇಕು. ಎಕ್ಸ್ಟ್ರಾ ಇರುವಂಥ ಥ್ರೆಡ್ಡನ್ನು ಕಟ್ ಮಾಡಿ ತಗೊಳ್ತಾ ಇದ್ದೇನೆ. ಈಗ ಪ್ರತಿ ಪೆಟಲನ್ನು ಲೆಫ್ಟ್ ಸೈಡ್ಗೆ ಟ್ವಿಸ್ಟ್ ಮಾಡಿಕೊಳ್ಬೇಕು. ಟ್ವಿಸ್ಟ್ ಮಾಡಿದಂಥ 1ನೇ ಪೆಟಲ್ ಮೇಲೆ 2ನೇ ಪೆಟಲ್ ನೆಡಬೇಕು. ಟ್ವಿಸ್ಟ್ ಮಾಡಿದ 3ನೇ ಪೆಟಲ್ನ ಮೊದಲನೇ ಭಾಗ ಮತ್ತು 1ನೇ ಪೆಟಲ್ನ ಕೊನೆಯ ಭಾಗವನ್ನು ಸೇರಿಸಿ ಬ್ಲೂ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ಟ್ವಿಸ್ಟ್ ಮಾಡಿದ 4ನೇ ಪೆಟಲ್ನ ಮೊದಲನೇ ಭಾಗ ಮತ್ತು 2ನೇ ಪೆಟಲ್ನ ಕೊನೆಯ ಭಾಗವನ್ನು ಸೇರಿಸಿ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಟ್ವಿಸ್ಟ್ ಮಾಡಿದಂಥ 5ನೇ ಪೆಟಲ್ನ ಮೊದಲನೇ ಭಾಗ ಮತ್ತು 3ನೇ ಪೆಟಲ್ನ ಕೊನೆಯ ಭಾಗವನ್ನು ಸೇರಿಸಿ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಹೀಗೆ ಎಲ್ಲ ಪೆಟಲ್ಗಳನ್ನು ಟ್ವಿಸ್ಟ್ ಮಾಡಿ ಕಟ್ಟನ್ನು ಹಾಕ್ಕೊಳ್ತಾ ಹೋಗಬೇಕು. ನಾನು ಇದನ್ನು ಗೌರಿಗೆ ಏರಿಸಲಿಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಹಾಗಾಗಿ 16 ಎಳೆಯ ಗೆಜ್ಜೆವಸ್ತ್ರವನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ. ಈಗ ಕೊನೆಯ 2 ಪೆಟಲ್ಗಳು ಕೂಡ ಹಾಗೆ ಉಳಿದಿದೆ, ಅವುಗಳನ್ನು ಕೂಡ ಟ್ವಿಸ್ಟ್ ಮಾಡಿ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿಗೆ ನಾವು 1/2 ಹೂವನ್ನು ಫಿನಿಷ್ ಮಾಡಿದ ಹಾಗೆ ಆಯಿತು. ಉದ್ದ ಹತ್ತಿಯ ಎಳೆಗಳಿಂದ ಇನ್ನರ್ಧ ಹೂವನ್ನು ನಾವೇ ರೆಡಿ ಮಾಡಿಕೊಳ್ಬೇಕು. ಮೇಲ್ಗಡೆ ಇರುವ ಪೆಟಲ್ಸ್ನ ಲೆಂತ್ಗೆ, ಅಂದರೆ 5 ಸೆಂಟಿಮೀಟರ್ ಲೆಂತ್ಗೆ ನಾವು ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ಹೀಗೆ ಪ್ರತಿ ಹತ್ತಿಯ 2 ಎಳೆಗಳಿಗೂ ಕೂಡ ಕಟ್ಟನ್ನು ಹಾಕ್ಕೊಳ್ಬೇಕು. ಸಾಮಾನ್ಯವಾಗಿ ನಾವು ಮಾಡುವ ಹಾರಗಳಲ್ಲಿ ಮೊದಲು ಚೈನ್ಗಳನ್ನು ಮಾಡಿ ನಂತರ ಪೆಂಡೆಂಟ್ಗಳನ್ನು ಜೋಡಿಸ್ತಿದ್ವಿ, ಅಥವಾ ಆ ಚೈನನ್ನೇ ಕಂಟಿನ್ಯೂ ಮಾಡಿಕೊಂಡು ಪೆಂಡೆಂಟಾಗಿ ಮಾಡ್ತಾ ಇದ್ವಿ. ಆದರೆ ಈ ಹಾರದಲ್ಲಿ ಹಾಗಲ್ಲ, ಮೊದಲು ಪೆಂಡೆಂಟನ್ನು ಮಾಡಿ ಅದೇ ಹತ್ತಿಯ ಎಳೆಗಳಿಂದ ಚೈನನ್ನು ಮಾಡುತ್ತೇವೆ. ನೋಡಿ, ಈಗ ಕೊನೆಯ 2 ಎಳೆಗಳಿಗೂ ಕೂಡ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಅವುಗಳನ್ನು ಕೂಡ ಟ್ವಿಸ್ಟ್ ಮಾಡಿ ಮೊದಲಿನ ಪೆಟಲ್ಗಳಿಗೆ ಸೇರಿಸ್ತಾ ಬರಬೇಕು. ಎಲ್ಲ ಪೆಟಲ್ಗಳನ್ನು ಟ್ವಿಸ್ಟ್ ಮಾಡಿ ಮೊದಲಿನ ಹಾಗೆ ಪೆಟಲ್ಸ್ಗಳಿಗೆ ಸೇರಿಸ್ತಾ ಬರಬೇಕು. ಹೀಗೆ ಎಲ್ಲ ಪೆಟಲ್ಗಳನ್ನು ಸೇರಿಸಿ ಆದಾಗ ನಮಗೆ ಇಡೀ ಕಂಪ್ಲೀಟ್ ಒಂದು ಹೂವು ಸಿಗುತ್ತೆ. ನಾನು ಮಂಗಳ ಕ್ರಾಫ್ಟ್ ಚಾನಲಲ್ಲಿ ವರ್ಕ್ಶಾಪ್ ಮಾಡಿದ್ದೇನೆ. ಅಲ್ಲಿ ಅನೇಕ ತರಹದ ಗೆಜ್ಜೆವಸ್ತ್ರಗಳ ಡಿಸೈನನ್ನು ಹೇಳಿಕೊಟ್ಟಿದ್ದೇನೆ. ಯಾರಿಗಾದರೂ ಕಲಿಯಲಿಕ್ಕೆ ತುಂಬ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಹೋಗಿ ನೋಡ್ಕೊಳ್ಬಹುದು.
ಅಲ್ಲಿ ಬೇಸಿಕ್ ಡಿಸೈನಿಂದ ಹಿಡಿದು ಫಿನಿಷಿಂಗ್ ಹೇಗೆ ಮಾಡೋದು ಅಂತ ಹೇಳಿ ಕೂಡ ಹೇಳಿಕೊಟ್ಟಿದ್ದೇನೆ. ಅದರ ಒಂದು ಲಿಂಕ್ ಮೇಲೆ ಬರ್ತಾ ಇದೆ, ನಿಮಗೆ ಬೇಕಾದಲ್ಲಿ ಅದನ್ನು ಪ್ರೆಸ್ ಮಾಡಿ. ಎಲ್ಲ ಪೆಟಲ್ಗಳನ್ನು ಟ್ವಿಸ್ಟ್ ಮಾಡಿ ಮೊದಲಿನ ಪ್ಯಾಟರ್ನಲ್ಲಿಯೇ ಕಟ್ಟಾಗ್ತಾ ಬನ್ನಿ. ಈಗ ಉಳಿದಿರುವ ಕೊನೆಯ ಪೆಟಲನ್ನು ಕೂಡ ಟ್ವಿಸ್ಟ್ ಮಾಡಿ ಕಟ್ಟನ್ನು ಹಾಕೊಳ್ತಾ ಇದ್ದೇನೆ. ಈಗ ನನ್ನ ರೈಟ್ ಸೈಡ್ನಲ್ಲಿ ಎರಡು ಪೆಟಲ್ ಮತ್ತು ಲೆಫ್ಟ್ ಸೈಡ್ನಲ್ಲಿ ಎರಡು ಪೆಟಲ್ಗಳು ಹಾಗೆ ಉಳಿದಿದೆ. ಲೆಫ್ಟ್ ಸೈಡ್ನ ಮೊದಲ ಪೆಟಲ್ ರೈಟ್ ಸೈಡ್ನ ಎರಡನೇ ಪೆಟಲ್ ಜೊತೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಬೇಕು. ಹಾಗೆಯೇ ಲೆಫ್ಟ್ ಸೈಡ್ನ ಎರಡನೇ ಪೆಟಲ್ ಮತ್ತು ರೈಟ್ ಸೈಡ್ನ ಮೊದಲನೇ ಪೆಟಲನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಂಡು ಪೆಂಡೆಂಟ್ನ ಹೂವನ್ನು ಫಿನಿಷ್ ಮಾಡ್ಕೋಬೇಕು. ಈಗ 16 ಜೊತೆಯ ಎಳೆಗಳನ್ನು ಎರಡು ಪಾರ್ಟ್ಗಳನ್ನಾಗಿ ಮಾಡಿ 8 ಜೊತೆಯ ಎಳೆಗಳನ್ನು ಒಂದೊಂದು ಪಾರ್ಟ್ನಲ್ಲಿ ಬರುವಂತೆ ನೋಡಿಕೊಳ್ಬೇಕು. ಈ ಒಂದೊಂದು ಪಾರ್ಟ್ಗಳು ಚೈನಿನ ಒಂದೊಂದು ಭಾಗಗಳಾಗಿರುತ್ತದೆ. ಎಳೆಗಳ ತುದಿಗಳನ್ನು ಕಟ್ ಮಾಡಬೇಕು, ಆಗ ಚಾಪೆ ಥರ ಹೆಣೆಯಲಿಕ್ಕೆ ತುಂಬ ಈಸಿಯಾಗುತ್ತೆ. ಈಗ ಮೊದಲ ಒಂದು ಎಳೆಯನ್ನು ಬಿಟ್ಟು ಪಕ್ಕಪಕ್ಕದಲ್ಲಿರುವ ಎರಡು ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಬ್ಲೂ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ಅಂದರೆ ಪ್ರತಿ ಜೊತೆ ಎಳೆಯ ಒಂದೊಂದು ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇವೆ. ವೀಡಿಯೋದಲ್ಲಿ ಇದು ಸರಿ ಗೊತ್ತಾಗ್ತಾ ಇದೆ. ಸೈಡ್ನಲ್ಲಿ ಉಳಿದಿರುವ ಸಿಂಗಲ್ ಎಳೆಗೂ ಕೂಡ ಬ್ಲೂ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ಇದೇ ತರಹ ಎಲ್ಲ ಎರಡು ಎರಡು ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಂಡು ಆ ಲೈನನ್ನು ಫಿನಿಷ್ ಮಾಡಿಕೊಳ್ಬೇಕು. ಈಗ ಮೊದಲೆರಡು ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಹೀಗೆ ಪ್ರತಿ ಎರಡೆರಡು ಎಳೆಗಳಿಗೆ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಬರಬೇಕು. ಈಗ ಮೂರನೇ ಪೇರ್ಗೂ ಕೂಡ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೇ ತರಹ ಆ ಲೈನನ್ನು ಫಿನಿಷ್ ಮಾಡಿಕೊಳ್ಬೇಕು. ಇನ್ನು ಮುಂದೆ ಚಾಪೆ ಡಿಸೈನ್ ಅಥವಾ ಮ್ಯಾಟ್ ಡಿಸೈನನ್ನು ಮಾಡ್ಕೋಬೇಕು. ಫಸ್ಟ್ ಎಳೆಯನ್ನು ಹಾಗೆ ಬಿಟ್ಟು ಮೂರನೇ ಎಳೆಯನ್ನು ಎರಡನೇ ಎಳೆಯ ಮೇಲೆ ಕ್ರಾಸ್ ಮಾಡಿ ಇಡಬೇಕು. ಹಾಗೆಯೇ ಐದನೇ ಎಳೆಯನ್ನು ನಾಲ್ಕನೇ ಎಳೆಯ ಮೇಲೆ ಕ್ರಾಸ್ ಮಾಡಿ ಇಡಬೇಕು. ಹೀಗೆ ಪ್ರತಿ ಎರಡೆರಡು ಎಳೆಗಳನ್ನು ತೆಗೆದುಕೊಂಡು, ಅಂದರೆ ಪ್ರತಿ ಆಡ್ ನಂಬರ್ ಎಳೆಯನ್ನು ಈವನ್ ನಂಬರ್ ಎಳೆಯ ಮೇಲೆ ಕ್ರಾಸ್ ಮಾಡಿ ಇಡ್ತಾ ಬರಬೇಕು. ವೀಡಿಯೋದಲ್ಲಿ ಸರಿ ಗೊತ್ತಾಗ್ತಾ ಇದೆ, ನೋಡಿಕೊಂಡು ನಿಧಾನಕ್ಕೆ ಮಾಡಿಕೊಳ್ಳಿ. ನಿಮಗೆ ನಿಧಾನಕ್ಕೆ ತೋರಿಸ್ಲಿಕ್ಕೋಸ್ಕರ ನಾನು ಕೆಳಗಡೆ ಇಟ್ಕೊಂಡು ಹೆಣಿತಾ ಇದ್ದೀನಿ. ಇಲ್ಲ ಅಂದರೆ ಎಲ್ಲ ಎಳೆಗಳನ್ನು ಕೈಯಲ್ಲಿ ಇಟ್ಕೊಂಡು ಹೆಣೆಯಲಿಕ್ಕೆ ತುಂಬ ಈಸಿ. ನೋಡಿ, ಈಗ ನಾನು ಕೈಯಲ್ಲಿಟ್ಕೊಂಡು ಹೆಣಿತಾ ಇದ್ದೀನಿ. ಎಲ್ಲ ಎಳೆಗಳನ್ನು ಒಂದು ಸಲ ಮೇಲೆ ಮತ್ತೊಂದು ಸಲ ಕೆಳಗೆ ಬರುವ ಹಾಗೆ ಹೆಣಿತಾ ಹೋಗಿ. ಮಿಡಲಲ್ಲಿ ಟ್ರಯಾಂಗಲ್ ಮೊದಲು ಬರಲಿ ಅನ್ನೋ ಕಾರಣಕ್ಕೆ ಮಿಡಲಲ್ಲಿ ಇರುವಂತಹ ಎಳೆಗಳನ್ನು ಮೊದಲು ಹೆಣ್ಕೊಳ್ತಾ ಇದ್ದೇನೆ. ನಿಮಗೆ ಈಗಾಗಲೇ ನಾನು ಅನೇಕ ಸಲ ಮ್ಯಾಟ್ ಡಿಸೈನನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ. ಕಡಿಮೆ ಎಳೆಗಳ ಮ್ಯಾಟ್ ಡಿಸೈನು ಮೇಲ್ಗಡೆ ಲಿಂಕ್ ಬರ್ತಾ ಇದೆ, ಬೇಕಾದರೆ ನೀವು ಅದರಲ್ಲಿ ಹೋಗಿ ನೋಡಿ ಕಲಿಯಬಹುದು. ಸಾಮಾನ್ಯವಾಗಿ ಮ್ಯಾಟ್ ಡಿಸೈನ್ ಮಾಡುವಾಗ ಎಳೆಗಳು ಅಲ್ಲಲ್ಲಿ ಸಿಕ್ಕಾಗುತ್ತೆ, ನಾವು ಬಿಡಿಸ್ಕೊಳ್ತಾ ಮ್ಯಾಟ್ ಡಿಸೈನನ್ನು ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಹಾಗೆ ಮಾಡೋದು ಬೇಡ. ನಮಗೆ ಎಷ್ಟು ಬೇಕು ಅಷ್ಟು ಎಳೆಗಳನ್ನು ಮಾತ್ರ ಸ್ವಲ್ಪ ಜಾರಿಸ್ಕೊಂಡ್ರೆ ಸಾಕು. ಮುಂದೆ ಸ್ವಲ್ಪ ಹೆಣೆದು ನಾವು ಸಂತದ ತಗಡಿನಿಂದ ಕಟ್ ಹಾಕ್ತೇವೆ. ಕಟ್ ಹಾಕಿದ ನಂತರ ಈಗ ಹೆಣೆದಂಥ ಡಿಸೈನ್ ಆಲ್ರೆಡಿ ಇರೋದ್ರಿಂದ ಇನ್ನೊಂದು ಮ್ಯಾಟ್ ಡಿಸೈನ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಇದು ನಿಮಗೆ ಮುಂದೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ, ಲೆಫ್ಟ್ ಸೈಡ್ನ ಮೊದಲನೇ ಎಳೆ ರೈಟ್ ಸೈಡ್ನ ಎರಡನೇ ಎಳೆಯನ್ನು ಉಪಯೋಗಿಸಿ ಟ್ರಯಾಂಗಲ್ ಬರಲ್ವರೆಗೆ ನಾವು ಹೆಣಿತಾ ಹೋಗಬೇಕು. ಈಗ ಟ್ರಯಾಂಗಲ್ ಬಂದಿದೆ. ಆ ಎರಡು ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಬ್ಲೂ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಪ್ರತಿ ಸಲ ಲೆಫ್ಟ್ ಸೈಡ್ನ ಮೊದಲನೇ ಎಳೆಯನ್ನು ನಾನು ಮೇಲ್ಗಡೆಯಿಂದ ಹೆಣ್ಕೊಳ್ತಾ ಬರ್ತೇನೆ.
ಮೊದಲು ಕಟ್ ಹಾಕಿದಂಥ ಲೈನ್ವರೆಗೆ ನಾವು ಹೆಣ್ಕೊಳ್ಬೇಕು. ಈಗ ಪುನಃ ಬ್ಲೂ ಕಲರ್ ಸಂತದ ತಗಡಿನಿಂದ ಎಳೆಗಳನ್ನು ಕಟ್ ಹಾಕಬೇಕು. ನೋಡಿ, ಎಲ್ಲ ಎಳೆಗಳು ಒಂದು ಸಲ ಮೇಲೆ ಮತ್ತು ಮತ್ತೊಂದು ಸಲ ಕೆಳಗಡೆ ಇದ್ದವೆ. ಹೀಗೆ ಎಲ್ಲ ಲೆಫ್ಟ್ ಸೈಡ್ನ ಎಳೆಗಳನ್ನು ಹೆಣೆದುಕೊಂಡು ನಾವು ಅದೇ ಲೈನಿಗೆ ತೆಗೆದುಕೊಂಡು ಬಂದು ಕಟ್ಟನ್ನು ಹಾಕ್ಕೊಳ್ಬೇಕು. ಕೊನೆಯ ಎರಡು ಎಳೆಗಳನ್ನು ಹೆಣೆದುಕೊಂಡು ಈಗ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ರೈಟ್ ಸೈಡ್ನ ಮೊದಲನೇ ಎಳೆಯನ್ನು ನಾನು ಯಾವಾಗಲೂ ಅಡಿಭಾಗದಿಂದನೇ ಹೆಣಿತಾ ಬರ್ತೀನಿ. ಮೊದಲು ಕಟ್ ಹಾಕಿದ ಲೈನ್ವರೆಗೆ ಹೆಣೆದುಕೊಂಡು ಬರಬೇಕು. ನಂತರ ಬ್ಲೂ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ಇದೇ ತರಹ ಇನ್ನು ಎಲ್ಲ ರೈಟ್ ಸೈಡ್ನ ಎಳೆಗಳನ್ನು ಹೆಣೆದುಕೊಂಡು ಕಟ್ಟನ್ನು ಹಾಕ್ಕೊಳ್ಬೇಕು. ನೋಡಿ, ಎಲ್ಲ ಎಳೆಗಳನ್ನು ಒಂದು ಸ್ಟ್ರೈಟ್ ಲೈನ್ ಬರಲ್ವರೆಗೆ ಹೆಣೆದುಕೊಂಡಿದ್ದೇನೆ. ಈಗ ಕೊನೆಯ ಎರಡು ಎಳೆಗಳನ್ನು ಹೆಣೆದುಕೊಂಡು ಕಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮೇಲ್ಗಡೆ ಹೆಣೆದಂಥ ಅಷ್ಟೇ ಅಗಲದ ಮ್ಯಾಟ್ ಡಿಸೈನನ್ನು ಕೆಳಗಡೆ ಕೂಡ ಹೆಣಿಬೇಕು. ಆದರೆ ನಾವು ಕೆಳಭಾಗದ ಡಿಸೈನನ್ನು ಬಿಡಿಸಿದ್ದೆ ಹಾಗೆ ಬಿಟ್ಟಿದ್ವಲ್ಲ, ಅದನ್ನೇ ಸರಿ ಮಾಡಿದರೆ ಮ್ಯಾಟ್ ಡಿಸೈನ್ ಬರುತ್ತೆ. ಪುನಃ ನಾವಿಲ್ಲಿ ಹೆಣಿಬೇಕಾಗಿಲ್ಲ. ನೋಡಿ, ನಾನು ಪ್ರತಿಯೊಂದು ಎಳೆಯನ್ನು ಹತ್ತಿರ ಹತ್ತಿರ ಸೇರಿಸಿ ನೀಟಾಗಿ ಮ್ಯಾಟ್ ಡಿಸೈನನ್ನು ಸರಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಟ್ರಯಾಂಗಲ್ ಶೇಪ್ ಬಂದಿದೆ. ರೈಟ್ ಸೈಡ್ನ ಎರಡನೇ ಎಳೆ ಮತ್ತು ಲೆಫ್ಟ್ ಸೈಡ್ನ ಮೊದಲನೇ ಎಳೆಯನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಪಿಂಕ್ ಕಲರ್ ಸಂತದ ತಗಡಿನಿಂದ ಹಾಕ್ಕೊಳ್ತಾ ಇದ್ದೇನೆ. ಈ ಪಾರ್ಟ್ನಲ್ಲಿ ರೈಟ್ ಸೈಡ್ನ ಮೊದಲನೇ ಎಳೆಯನ್ನು ಮೇಲ್ಭಾಗದಿಂದ ಹೆಣಿತಾ ಬರ್ತೀನಿ. ಹಾಗೆಯೇ ಲೆಫ್ಟ್ ಸೈಡ್ನ ಮೊದಲನೇ ಎಳೆಯನ್ನು ಕೆಳಭಾಗದಿಂದ ಹೆಣಿತಾ ಬರ್ತೀನಿ. ಪುನಃ ರೈಟ್ ಸೈಡ್ನ ಮೊದಲನೇ ಎಳೆಯನ್ನು ಮೇಲ್ಭಾಗದಿಂದ ಹೆಣೆದುಕೊಂಡು ಕಟ್ ಹಾಕಿದ ಲೈನಿಗೆ ತಂದು ಅಲ್ಲಿ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ಇದೇ ತರಹ ಪೂರ್ತಿ ಎಲ್ಲ ರೈಟ್ ಸೈಡ್ನ ಎಳೆಗಳನ್ನು ಹೆಣೆದುಕೊಳ್ಬೇಕು. ಈಗ ಲೆಫ್ಟ್ ಸೈಡ್ನ ಎಲ್ಲ ಎಳೆಗಳನ್ನು ಹೆಣೆದುಕೊಂಡು ಆ ಲೈನನ್ನು ಫಿನಿಷ್ ಮಾಡಿಕೊಳ್ಬೇಕು. ಈ ತರಹ ಪೆಂಡೆಂಟನ್ನು ಮೊದಲೇ ಹೆಣೆದುಕೊಂಡು ಅದೇ ಎಳೆಯಿಂದ ಚೈನಿನಲ್ಲಿ ಬೇರೆ ಬೇರೆ ತರಹದ ಅನೇಕ ಡಿಸೈನ್ಗಳನ್ನು ನಾವು ಮಾಡಿಕೊಳ್ಬಹುದು. ಇವತ್ತು ಇಲ್ಲಿ ಒಂದು ಡಿಸೈನನ್ನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ಇನ್ನು ಮುಂದೆ ಯಾವಾಗಲಾದರೂ ಬೇರೆ ಬೇರೆ ತರಹದ ಡಿಸೈನನ್ನು ನಿಮ್ಮ ಮುಂದೆ ತೋರಿಸಿಕೊಡ್ತೇನೆ. ಆ ಲೈನ್ ಕೂಡ ಫಿನಿಶ್ ಆಯಿತು. ಈಗ ಮೇಲ್ಗಡೆ ಮಾಡಿದ ಹಾಗೆ ಮೊದಲ ಒಂದು ಎಳೆಯನ್ನು ಬಿಟ್ಟು ಎರಡು ಎರಡು ಎಳೆಯನ್ನು ಒಟ್ಟಿಗೆ ಸೇರಿಸಿ ಬ್ಲೂ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ಕೊನೆಯ ಸಿಂಗಲ್ ಎಳೆಗೂ ಕೂಡ ಬ್ಲೂ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು. ಇನ್ನು ಎಲ್ಲ ಎರಡೆರಡು ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಬ್ಲೂ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕಿ ಆ ಲೈನನ್ನು ಫಿನಿಷ್ ಮಾಡ್ಕೋಬೇಕು. ಈಗ ಮೇಲಿನ ಹಾಗೆಯೇ ಕೆಳಗಡೆ ಕೂಡ ಪಿಂಕ್ ಕಲರ್ ಸಂತದ ತಗಡಿನಿಂದ ಇನ್ನೊಂದು ಲೈನ್ ಫಿನಿಷ್ ಮಾಡಿಕೊಂಡಿದ್ದೇನೆ. ನೋಡಿ, ಒಂದು ಸೆಟ್ ಆಯಿತು. ಇದೇ ತರಹ ನಾವು ಇನ್ನೊಂದು ಸೆಟ್ಟನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ಈಗ ನೋಡಿ,
ಫಸ್ಟ್ ಸೆಟ್ ಥರನೇ ಸೆಕೆಂಡ್ ಸೆಟ್ ಕೂಡ ಮಾಡಿ ಆಯಿತು. ಮೇಲಿನ ಹಾಗೆ ಬ್ಲೂ ಮತ್ತು ಪಿಂಕ್ ಕಲರ್ ಸಂತಳದ ತಗಡಿನಿಂದ ಒಂದು ಲೈನ್ ಕಟ್ ಹಾಕಬೇಕು. ಕೆಳಗಿನ ಎಳೆಗಳು ತುಂಬ ಉಳಿದಿರೋದ್ರಿಂದ ನಾನು ಇನ್ನೊಂದು ಸೆಟ್ ಮಾಡ್ತಾ ಇದ್ದೇನೆ. ಈಗ ಥರ್ಡ್ ಸೆಟ್ನ ಕೊನೆಯ ಹಂತದಲ್ಲಿದ್ದೇವೆ. ಕೊನೆಯ ಎರಡು ಎಳೆಗಳನ್ನು ಒಟ್ಟಿಗೆ ಸೇರಿಸಿ ಇಲ್ಲಿ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಉಳಿದ ಎಕ್ಸ್ಟ್ರಾ ಎಳೆಗಳನ್ನು ಕಟ್ ಮಾಡಿ ತೆಗೆದರೆ ಆಯಿತು. ಹಾರದ ಒಂದು ಸೈಡ್ ಆಯಿತು. ನೋಡಿ, ಎರಡನೇ ಸೈಡನ್ನು ಕೂಡ ನಾನು ಫಿನಿಶ್ ಮಾಡಿಕೊಂಡಿದ್ದೇನೆ. ಈಗ ಹಾರದ ಮಧ್ಯ ಮಧ್ಯದಲ್ಲಿ ಟಿಕ್ಲಿಯನ್ನು ಅಂಟಿಸಿ ಡೆಕೋರೇಟ್ ಮಾಡ್ಕೋತಾ ಇದ್ದೇನೆ. ನಾನು ಈ ಹಿಂದೆ ಕಲ್ಲರ್ ಹಾಕಿದಂಥ ಹತ್ತಿಯಲ್ಲಿ ಗೆಜ್ಜೆವಸ್ತ್ರನ ಮಾಡಿ ಮಂಗಳ ಕ್ರಾಫ್ಟ್ನಲ್ಲಿ ಅಪ್ಲೋಡ್ ಮಾಡಿದ್ದೆ. ನಿಮಗೆ ಅದು ಬೇಕಾದಲ್ಲಿ ಮೇಲ್ಗಡೆ ಇರುವಂಥ ಲಿಂಕನ್ನು ಪ್ರೆಸ್ ಮಾಡಿ. ಪೆಂಡೆಂಟ ಮಧ್ಯದಲ್ಲಿ ಕೂಡ ಟಿಕ್ಲೆಯನ್ನು ಅಂಟಿಸಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಅಥವಾ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಸಣ್ಣ ಹೂಗಳನ್ನು ಮಾಡಿ ಪೆಂಡೆಂಟ್ ಮಧ್ಯದಲ್ಲಿ ಅಂಟಿಸಿ ಡೆಕೋರೇಟ್ ಮಾಡಿಕೊಳ್ಬಹುದು. ನೋಡಿ, ಹತ್ತಿಯ ಎಳೆಗಳಿಂದ ಪದಕದಿಂದ ಕೂಡಿರುವ ಗೆಜ್ಜೆವಸ್ತ್ರದ ಹಾರ ರೆಡಿಯಾಗಿದೆ.